हेलो हेलो बड़े सर, उरगट्टिन स्नेक प्रशांत अवर्ल नानु उमेश मगूर अंत सुद्दि सागरदिंद ओंदु एरडु नाल्कु प्रश्ने इदे नमदु पत्रकर्तरागि सर। ईग सर ईग उरगद बग्गे हावीन बग्गे ओंदु प्रश्ने इदे सर। ईग हाव कच्चिदाग हाव कच्चत्ते सागर सरकारी आस्पत्रे मत्त नाटकीय औषधिगे एन् डिफरेंट इदे सर? ಡೀಟೇಲ್ ಆಗಿ ಹೇಳ್ಬೇಕಾ ಈಗ ಮಾತ್ರ ಉತ್ತರ ಹೇಳಿ? ಡೀಟೇಲ್ ಆಗಲಿ, ಸರ್ಕಾರಿ ಆಸ್ಪತ್ರೆಗೂ ಮತ್ತು ನಾಟಿ ಔಷಧಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಎಎಸ್ಪಿ ಅಂತ ಇರುತ್ತೆ, ಆಂಟಿ ಸೆರಮ್ ವೆನಮ್ ಅಂತ. ಸರ್ ಜೋರ ಜೋರ ಮಾತ್ರ ಜೋರ ಮಾತಾಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಂತ ಇದಕ್ಕೆ ಸಿಗಂತ ಔಷಧಿಗೆ ಎಎಸ್ಬಿ ಅಂತಾರೆ. ಎಎಸ್ಬಿ ಅಂದ್ರೆ ಆಂಟಿ ಸೆರಮ್ ವೆನಮ್ ಅಂತ. ನಮ್ಮ ಭಾರತದಲ್ಲಿ ಏನಂತ ಹೇಳಿದ್ರೆ ಸ್ಪೆಸಿಫಿಕೇಶನ್ ಇಲ್ಲ, ಒಂದೊಂದು ಹಾವಿಗೆ ಒಂದೊಂದ್ ತರ ಔಷಧಿ ಇಲ್ಲ. ಎಲ್ಲಾ ಹಾವುಗಳು ಕಚ್ಚಿದ್ದಕ್ಕೂ ಒಂದೇ ಔಷಧಿ, ಅದಕ್ಕೆ ಆಂಟಿ ಸೆರಮ್ ವೆನಮ್ ಅಂತ. ಮೂರು ತರ ವಿಷ ಇರುತ್ತೆ, ವಾತ ಪಿತ್ತ ಕಫ ಅಂತ. ವಾತ ಪಿತ್ತ ಕಫ ಅಂತ ಹೇಳಿದ್ರೆ ಈ ನಾಗರಹುಗಳು ಕಚ್ತಾವಲ್ಲ ಅದು ಪಿತ್ತ. ವಾತ ಅಂತ ಹೇಳಿದ್ರೆ ಈ ಕೊಳಕು ಮಂಡಲ ಕಡಂಬಲ ಎಲ್ಲ ಕಚ್ತಾವಲ್ಲ, ಕೊಳಕ ಮಂಡಲಗಳು ಕಚ್ಚೋದೆಲ್ಲ ಪಿತ್ತ. ಇದು ವಾತ. ಈ ಕಡಂಬಲ ಅಂತ ಹಾವಿರುತ್ತೆ ಅದು ಕಫ ಅಂತಾರೆ ಅದಕ್ಕೆ ಆ ವಿಷಕ್ಕೆ. ಈಗ ಈ ಹಾವು ಕಚ್ಚಿದಾಗ ನಾಟಿ ಔಷಧಿ ಮುಖ್ಯ ಆಗತ್ತೋ ಇಂಗ್ಲಿಷ್ ಮೆಡಿಸಿನ್ ಮುಖ್ಯ ಆಗತ್ತೋ? ಇದು ಇಂಗ್ಲಿಷ್ ಮೆಡಿಸಿನ್ ತಗೋಬೇಕು ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಮೆಡಿಸಿನ್ ರಿಸರ್ಚ್ ಮಾಡಿ ಅದಕ್ಕಾಗಿ ಅಂತಾನೆ ಔಷಧಿ ಮಾಡಿರೋದು. ನಾಟಿ ವೈದ್ಯರು ಅಂತೇಳಿ ಕೊಡ್ತಾರೆ, ಖಡಾಖಂಡಿತವಾಗಿ ಪ್ರೂವ್ ಆಗಿರೋಂತ ಔಷಧಿ ಅಲ್ಲ. ಈಗ ಏನಂದ್ರೆ ಕಚ್ಚು ಹಾವು ಕಚ್ಚುವಿಕೆಯಲ್ಲಿ ಎರಡು ತರ ಇರುತ್ತೆ, ಒಂದು ಡ್ರೈ ಬೈಟ್, ಒಂದು ಸ್ಟ್ರಾಂಗ್ ಬೈಟ್ ಅಂತ. ಡ್ರೈ ಬೈಟ್ ಅಂದ್ರೆ ಸುಮ್ಮನೆ ತೆಗೆಸ್ಲಿಕ್ಕಾಗಿ ಕಚ್ಚೋದು, ಅದರಲ್ಲಿ ವಿಷ ಬಿಟ್ಟಿರಲ್ಲ, ಅದು ಏನೋ ಒಂದು ಬಹಳ ಸಣ್ಣ ಪ್ರಮಾಣದಲ್ಲಿ ವಿಷ ಬಿಟ್ಟಿರುತ್ತೆ. ಅದಕ್ಕೆ ಈ ನಾಟಿ ಔಷಧಿ ಅಥವಾ ಏನೋ ಮಂತ್ರ ಹಾಕೋದೋ ನೀರ್ ಸಿಂಪಡಿಸೋದೋ ಮಾಡಿದ್ರೆ ಸುಮ್ಮನೆ ಧೈರ್ಯ ತುಂಬಿದ್ರೆ ಸಾಕು ಅದಕ್ಕೆ ಹುಷಾರಾಗಿರುತ್ತೆ. ಸ್ಟ್ರಾಂಗ್ ಬೈಟ್ ಅಂತ ಆಗುತ್ತೆ, ಹಾವು ಹಿಡಿದು ತನ್ನೆಲ್ಲಾ ವಿಷ ಹಿಂಡುತ್ತೆ, ಹಾವು ಹಾವು ತನ್ನ ಎರಡು ಹಲ್ಲುಗಳ ನಿಮ್ಗೆ ನಿಮ್ಗೀಗ ನೀವು ಹಲವಾರು ಹಾವು ಹಿಡಿದು ಸಾವಿರಾರು ಹಾವು ಹಿಡಿದಿದ್ರೆ ನಿಮ್ಗೂ ತುಂಬಾ ಸಲ ಹಾವು ಕಚ್ಚಿದೆ, ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ? ನಾನು ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಲ್ಲಿ ನಾಟಿ ಔಷಧಿ ಯಾವ್ದು ಮಾಡಿದ್ರಾ? ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ಮಾಡಬಾರ್ದು. ನನ್ನ ಸಲಹೆ ಇದು, ನಾನು ಈ ಇಷ್ಟೆಲ್ಲ ಹಾವುಗಳ ಬಗ್ಗೆ ತಿಳ್ಕೊಂಡು ನಾನು ಅದ್ರ ಬಗ್ಗೆ ತುಂಬಾ ಜ್ಞಾನಿ ಅಂತ ಹೇಳ್ಕೊಳಲ್ಲ, ಅದ್ರ ಬಗ್ಗೆ ನನ್ನ ತಿಳ್ಕೊಳಿಕೆ ಪ್ರಕಾರ ಯಾವ ಕಾರಣಕ್ಕೂ ನಾಟಿ ವೈದ್ಯರ ಹತ್ರ ಬಹಳ ಅನಿವಾರ್ಯ, ಇನ್ನ ಔಷಧಿನೇ ಇಲ್ಲ ಅನ್ನೋದು ಅನ್ನಬೇಕಾದ್ರೆ ಐದರ್ ದಿಸ್ ಆರ್ ದಟ್ ಅನ್ನೋ ಲೆಕ್ಕಕ್ಕಾದ್ರೆ ನಾಟಿ ವೈದ್ಯರು ಅಡ್ಡಿಲ್ಲ. ಸರ್ ಈಗ ಗೆಣಸಿನ ಕುಣಿಲಿ ನಾಟಿ ಔಷಧಿಯಿಂದ ತುಂಬಾ ಜನ ಹಾವು ಕಚ್ಚಿದವ್ರು ಬದುಕಿದಾರೆ ಅಂತ ಒಂದು ಮಾಹಿತಿ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಗೆಣಸಿನ ಕುಣಿಯಲ್ಲಿ ಯಾವ್ದೇ ಔಷಧಿ ಕೊಡಲ್ಲ. ಗೆಣಸಿನ ಕುಣಿಯಲ್ಲಿ ಅದೇನ ನೀರು ಮಂತ್ರಿಸಿ ಹಾಕ್ತಾರಂತೆ, ಅದ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವರು ಅದನ್ನ ವ್ಯವಹಾರಿಕವಾಗಿ ಮಾಡ್ತಾರೆ ಅನ್ಲಿಕ್ಕೆ ಅವ್ರು ಯಾವ್ದೇ ದುಡ್ಡು ತಗೊಳಲ್ಲ, ಸೇವೆ ಅಂತ ಮಾಡ್ತಾರೆ ಅವರು. ಅವ್ರ ಹತ್ರನೂ ನಾನು ಮೂಢನಂಬಿಕೆನೇ ಏನ್ ಜನರಿಗೆ ಅಂತ ಅಲ್ಲ, ಅದನ್ನ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಈಗ ನಾನು ಹೇಳಿದ್ನಲ್ಲ ಡ್ರೈ ಬೈಟ್ ಸ್ಟ್ರಾಂಗ್ ಬೈಟ್ ಅಂತ ಹೇಳಿ, ಡ್ರೈ ಬೈಟ್ ಆಗಿರೋ ಸಂದರ್ಭದಲ್ಲಿ ಬೇರೆ ಯಾರು ವೈದ್ಯರು ಬೇಡ, ಬೇರೆ ಯಾರು ಮಾಂತ್ರಿಕರು ಬೇಡ, ಅಥವಾ ಯಾರು ಯಾವ್ದೇ ತರ ಇದು ಬೇಡ, ನಾವೇ ಅವ್ರಿಗೆ ಧೈರ್ಯ ಹೇಳ್ಬಿಟ್ರೆ ಅವ್ರು ಬದುಕ್ತಾರೆ. ಯಾವ ಔಷಧಿನೂ ಉಪಯೋಗಗಳ ಧೈರ್ಯ, ಹಾವು ಕಚ್ಚಿದಾಗ ಮುಖ್ಯವಾಗಿ ಉಪಯೋಗ ಆಗೋದು ಆತ್ಮಸ್ಥೈರ್ಯ, ಧೈರ್ಯ ಬೇಕು. ಧೈರ್ಯ ಒಂದಿದ್ರೆ 50% ಔಷಧಿ ಕೊಟ್ಟಂಗೆ, ಬಾಕಿ 50% ಮಾತ್ರ ಔಷಧಿ ಕೆಲಸ ಮಾಡೋದು. ಧೈರ್ಯ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಏನಾಗಲ್ಲ ನೀವು ಧೈರ್ಯವಾಗಿರೋ ಅನ್ನ ಆತ್ಮಸ್ಥೈರ್ಯ, ನನಗೆ ಏನಾಗಲ್ಲ ಅನ್ನೋ ಆತ್ಮಸ್ಥೈರ್ಯ ಅವರಲ್ಲಿ ಹುಟ್ಟಕರ ಮಾಡ್ಬೇಕು. 50% ಔಷಧಿ, ಇನ್ನು 50% ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಸಿಗೋದಿದೆ. ಎಎಸ್ಬಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಹಾವು ಕಚ್ಚಿದಕ್ಕೆ ಔಷಧಿ ಕೊಡೋದು, ಬೇರೆ ಯಾವ ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಇವತ್ತು ನಿಮ್ ಕಾಲ್ ಮಾಡಿದ್ ಯಾಕಂತಂದ್ರೆ ಇವತ್ತು ಸಾಗರದ ಎಸಿ ಕಚೇರಿಯಲ್ಲಿ ಸಾಗರ ಶಾಸಕ ನೇತೃತ್ವದಲ್ಲಿ ಒಂದು ಸಭೆ ನಡೀತು, ಇದೇ ವಿಷಯದಲ್ಲಿ ಒಂದು ಚರ್ಚೆ ಆಯ್ತು. ಶಾಸಕರು ಹೇಳಿದ್ರು ಏನಂತಂದ್ರೆ, ಎಲ್ಲಾ ಪ್ರಾಥಮಿಕ ಕೇಂದ್ರದಲ್ಲಿ ಮತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ಹಾವು ಕಚ್ಚಿದಕ್ಕೆ
ಔಷಧಿ ಇದೆ, ಬಟ್ ಯಾರು ಮೂಢನಂಬಿಕೆ ಒಳಗಾಗ್ಬೇಡ್ರಿ ಅಂತ ಹೇಳಿದ್ರು. ಬಟ್ ನೀವು ಅದೇ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ನನ್ನ ಸಲಹೆನೂ, ನಾನೊಬ್ಬ ಹುಡುಗ ತಜ್ಞ ಆಗಿ ನನ್ನ ಸಲಹೆನೇ ಇದು. ಯಾವ ಕಾರಣಕ್ಕೂ ಈಗ ಗೆಣಸಿನ ಕುಣಿ ಅನ್ನೋದು ಈಗ ಈ ಭಾಗದಲ್ಲಿ ಸ್ವಲ್ಪ ಹೆಸರುವಾಸಿ ಆಗಿರುವಂತವ್ರು, ಅವರಿಗೆ ನೀವು ಈ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಂಡು ಅವ್ರ ಹತ್ರ ಫೋನ್ ಅಲ್ಲೇ ಬೇಕಿದ್ರೆ ಅವ್ರ ಮಂತ್ರ ಹಾಕ್ತಾರೆ. ಆತರ ವ್ಯವಸ್ಥೆ ಮಾಡ್ಕೋಬಹುದು ಆ ನಂಬಿಕೆಗೆ ಬಿಟ್ರೆ, ಖಡಾಖಂಡಿತವಾಗಿ ನೀವು ಮಾಡ್ಬೇಕಾಗಿರೋದು ಆಸ್ಪತ್ರೆಯಲ್ಲಿ ಮಾತ್ರ ಚಿಕಿತ್ಸೆ. ಇದಕ್ಕೆ ತಕ್ಷಣ ಹೋದ್ರೆ ಜೀವ ಉಳಿಯುತ್ತೆ. ಅಲ್ಲಿಗೆ ಹೋಗ್ಲಿಕ್ಕೆ ಈಗ ಸಾಮಾನ್ಯ ಇಲ್ಲಿಂದ ಗೆಣಸಿನ ಕುಡಿ ಹೋಗ್ಲಿಕ್ಕೆ 3.5 ಗಂಟೆ ಬೇಕು ಅಲ್ವಾ, ಅರ್ಧ ಗಂಟೆ ಬೇಕು. ಅದಕ್ಕೆ ಅದಕ್ಕೆ ಕೇಳ್ತೀನಿ, ಏನ್ ಗೊತ್ತಾ, ಒಂದು ಈಗ ಸಾಗರ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಅರಳುಗೋಡು, ಕೋಗಾರು, ಮೇಘಾನೆ ಇರ್ಬೋದು, ತುಂಬ್ರಿ, ಬ್ಯಾಕೋಟ್ ಇರ್ಬೋದು, ಈ ಕಡೆ ತ್ಯಾಗಕ್ಕಿ, ಕೆಳದಿ ಎಲ್ಲ ಇರ್ಬೋದು, ಅವರಿಗೆ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು? ಪ್ರಥಮ ಚಿಕಿತ್ಸೆ ಹತ್ರ ಇರೋ ಇದು ಇದಕ್ಕೆ ಚಿಕಿತ್ಸಾ ಕೇಂದ್ರಗಳಿಗೆ ತಕ್ಷಣ ಒಯ್ಬೇಕು. ಸಮಯ ವೆರಿ ಇಂಪಾರ್ಟೆಂಟ್ ಆ ಕಚ್ಚಿದಕ್ಕೆ. ಸಮಯ ಹೆಂಗೆ ಅಂತ ಹೇಳಿದ್ರೆ, ಅವ್ರ ಹತ್ರ ಏನು ಅವರಿಗೆ ಸುಸ್ತಾದಂಥದ್ದು, ಗಾಬರಿ ಆಗಂತದ್ದು ಏನ್ ಮಾಡ್ಬಾರ್ದು, ಅವ್ರ ಹತ್ರ ನಡೆದಾಡಿಸ್ಬಾರ್ದು, ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು, ಅವ್ರನ್ನ ಮನಸ್ಸೇ ಹೇಳ್ಬೇಕು, ಅವ್ರಿಗೆ ಯಾವ್ದೇ ಕಾರಣಕ್ಕೂ ರಕ್ತದ ಒತ್ತಡ ಜಾಸ್ತಿ ಆಗದಿರೋ ತರ ನೋಡ್ಕೋಬೇಕು. ಈ ಕೈಗೆಲ್ಲ ಕಟ್ತಾರಲ್ಲ ಸರ್, ಈಗ ಖಾಲಿ ಕಟ್ಟಾಗ ಖಾಲಿ ಕಟ್ತಾರೆ, ಕೈ ಕಟ್ತಾರೆ, ಅದು ಏನಂತ ಹೇಳಿದ್ರೆ ಕೈ ಕಟ್ಟೋದ್ರಿಂದ ಅದರಿಂದ ಆಪತ್ತು ಇದೆ. ಕಚ್ಚಿದ್ಕಿಂತ ಒಂದು 4 ಬೆರಳು ಮೇಲ್ಗಡೆ ಅಥವಾ 1/2 ಅಡಿ ಮೇಲ್ಗಡೆ ಕಟ್ಟಾಕ್ತಿದ್ರು ಮೊದ್ಲು. ಮೊದ್ಲು ಆತರ ಥೆರಪಿ ಇತ್ತು. ಆದ್ರೆ ಕಟ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕೆಳಗಿನ ಭಾಗ ಅದೇನ್ ಕಟ್ ಹಾಕಿರ್ತೀವಲ್ಲ ಅದ್ರ ಕೆಳಗಿನ ಭಾಗ ಕೊಳಿಯೋ ಸಾಧ್ಯತೆ 60-70% ಕೊಳ್ತೋಗೋ ಸಾಧ್ಯತೆ ಇದೆ. ಹಂಗಾಗಿ ಈಗ ಆ ಕಟ್ ಹಾಕೋ ಪದ್ಧತಿ ಇಲ್ಲ. ಈಗ ದೂರ ಇದೆ ಆಸ್ಪತ್ರೆಗಳು, ಹತ್ರದಲ್ಲಿಲ್ಲ, ಹೋಗ್ಲಿಕ್ಕೆ ಸಮಯ ಆಗತ್ತೆ ಅಂದಾಗ ಇದನ್ನ ಬಳಸ್ಬೋದು, ಈ ಟೆಕ್ನಿಕ್ ಅನ್ನ ಬಳಸ್ಬೋದು. ಓಕೆ ಓಕೆ ಸರ್, ಈಗ ಸುದ್ದಿ ಸಹ ಜೊತೆ ಮಾತಾಡಿದ ಧನ್ಯವಾದಗಳು.